ಮತ್ತೊಮ್ಮೆ ಎಲ್ಲ ನನ್ನ ಸುಸಂಸ್ಕೃತ ಆತ್ಮೀಯ ವೀಡಿಯೋ ವೀಕ್ಷಕರಿಗೆ ಸುಸ್ವಾಗತ ನಾವು ಹೊಸ ಒಂದು ವಿಭಾಗ ಹೊಸದೇ ಒಂದು ವಿಭಾಗ ಇದರಲ್ಲಿ ಆಗಲೇ ಮೂರು ವಿಭಾಗಗಳನ್ನು ನಾವು ಇನ್ನೂರ ತೊಂಬತ್ತ ಏಳನೇದು ಸಂಚಿಕೆ ಇಲ್ಲಿ ನಾವು ವಿಶೇಷವಾದಂಥ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಬರ್ತಾಯಿದ್ದೇವೆ ಅಸಾರ್ಟೆಡ್ಡು ಅದು ಒಂದೇ ರೀತಿ ಅಂತಲ್ಲ ಅಂದರೆ ಶ್ರೀಚಕ್ರ ಮತ್ತು ಶ್ರೀವಿದ್ಯಾ ವಿಚಾರವಾಗಿ ನಾವು ಇದುವರೆಗೂ ಎಲ್ಲೆಲ್ಲೋ ಹೇಳದೇ ಇರೋಂಥ ವಿಚಾರಗಳು ಮತ್ತು ಹಲವಾರು ಗ್ರಂಥಗಳು ಉಪನ್ಯಾಸಗಳು ಮತ್ತು ಅಧ್ಯಾಪಕರಿಂದ ಗುರುಗಳಿಂದ ತಿಳಿದುಕೊಂಡಂಥ ವಿಚಾರಗಳನ್ನು ಒಂದು ಕಡೆ ಕಲೆ ಹಾಕಿ ಪುಸ್ತಕಗಳಲ್ಲಿ ಅದನ್ನು ಹಚ್ಚಾಕ್ಸಿದ್ದೆ ಅವುಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋವಂಥ ಸೌಭಾಗ್ಯವನ್ನು ಮಹಾತಾಯಿ ಈ ಸಂದರ್ಭದಲ್ಲಿ ಕರುಣಿಸಿರೋದ್ರಿಂದ ಈ ಶಿವಶಕ್ತಿ ಕಲಾ ಕೇಂದ್ರದ ಒಂದು ಪ್ರಯಾಣ ಬಹಳ ಸುಖವಾಗಿ ವಿವಿಧ ವಿಚಾರಗಳು ನಾವು ಟೂರ್ ಹೋದಾಗ ಯಾಕೆ ನಾವು ದೇಶ ಸುತ್ತು ಕೋಶ ಓದು ಅಂತೀವಿ ಅಂದರೆ ಹೋದಾಗ ಆ ದೇಶ ಆ ಊರಿನ ಒಂದು ಸ್ಥಳ ಮಹಿಮೆ ಅಲ್ಲಿಯ ದೇವರು ಅಲ್ಲಿಯ ಜನಜೀವನ ಅಲ್ಲಿಯ ಒಂದು ನಾಗರಿಕತೆ ಹಾಗೂ ಚಾರಿತ್ರಿಕವಾದ ಅಂಶಗಳು ಅಥವಾ ವೈಜ್ಞಾನಿಕವಾದ ಅಂಶಗಳು ಇವುಗಳನ್ನು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಟೂರ್ ಹೋಗ್ತಾರೆ ಆ ಒಬ್ಬ ಚರಿತ್ರೆ ವಿದ್ಯಾರ್ಥಿ ಆದರೆ ಚಾರಿತ್ರಿಕ ಸ್ಥಳಗಳಿಗೆ ಹೀಗೆ ಈ ರೀತಿಯಾದಂಥ ಒಂದು ಅಭಿಯಾನ ನಮ್ಮ ಈ ಶಿವಶಕ್ತಿ ಕೇಂದ್ರದಲ್ಲಿ ಹೊಸ ವಿಚಾರಗಳು ಹೊಸ ಹೊಸ ಎಲ್ಲೆಲ್ಲೋ ನಾವು ಕಲೌಟ್ ಮಾಡಿರೋದು ನಿಜವಾಗೂ ವಿಚಾರ ಹೊಸದಾದಾಗ ಒಂದು ರೀತಿ ಒಂದು ಕುತೂಹಲ ತಿಳ್ಕೋಬೇಕು ಅನ್ನೋದು ಕುತೂಹಲ ಆಗಿ ಪ್ರತಿಯೊಬ್ಬರಿಗೂ ಮನುಷ್ಯರಾದವ್ರಿಗೆ ಯಾವುದೇ ಒಂದು ವಿಚಾರವನ್ನು ಸ್ವಲ್ಪ ವಿವರವಾಗಿ ನಾವು ಸಿನಿಮಾಗಳಿಗೆ ಹೋದರೂ ಅಷ್ಟೇ ಆ ಕತೆ ಹೇಗೆ ಸಾಗುತ್ತೆ ಅದು ಹೆಂಗೆ ಎಂಡಾಗುತ್ತೆ ಅಲ್ಲಿ ಏನೇನು ವೈವಿಧ್ಯತೆ ಇದೆ ಅಲ್ಲಿ ನವರಸಗಳು ಹೇಗೆ ಉತ್ಪತ್ತಿ ಆಗುತ್ತೆ ಅದು ನಮಗೆ ಗೊತ್ತು ನೆರಳು ಬೆಳಕು ಅಂತ ಆದರೆ ಕ್ಷೇತ್ರಗಳಿಗೆ ಹೋದಾಗ ಆ ಕ್ಷೇತ್ರದ ಮಹಿಮೆಯೇ ಇವುಗಳನ್ನ ತಿಳ್ಕೊಂಡಾಗ ಅದಕ್ಕೆ ರೆಸ್ಟ್ ಎಂಡ್ರಿಕೊಪರೇಷನ್ ಅಂತ ಎಲ್ಲ ಸಂಸ್ಥೆಗಳು ಕೂಡ ಈಗ ವೀಕೆಂಡ್ಸ್ ಅಂತೀವಿ ನಾವು ವೀಕೆಂಡ್ಸಲ್ಲಿ ಕೂಡ ತುಂಬ ಒಂದು ಮನೋಟನಿ ನಾವು ಅದರಿಂದ ಸ್ಥಳಕ್ಕೆ ಹೋಗಿ ಆ ಸ್ಥಳ ಪುರಾಣಗಳು ಅಥವಾ ಪ್ರೇಕ್ಷಣೀಯ ಸ್ಥಳಗಳು ಅಥವಾ ಪ್ರವಾಸ ತಾಣಗಳು ಅಥವಾ ಪ್ರಕೃತಿ ಜೊತೆ ಇರತಕ್ಕಂಥದ್ದು ಹೀಗೆ ನಮ್ಮಲ್ಲಿ ವಿವಿಧ ರೀತಿಯ ವಿಚಾರಗಳಿರೋದರಿಂದ ಮನುಷ್ಯ ಅನ್ನೋನಿಗೆ ವಿಚಾರಗಳು ಬೇಕು ಅಂದ ವಿಶೇಷ ವಿಚಾರಗಳ ಒಂದು ಅಭಿಯಾನ ನಾನು ಈಗ ಮೂರು ಸಂಚಿಕೆಗಳಾಯಿತು ಈಗ ನಾಲ್ಕನೇ ಸಂಚಿಕೆಗೆ ಈ ಒಂದು ವಿಶೇಷ ವಿಚಾರಗಳಿಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತಿಸಿ ಇನ್ನು ಈ ಶ್ರೀಚಕ್ರ ಅಥವಾ ಶ್ರೀವಿದ್ಯೆಯ ಒಂದು ಪಾರಿಭಾಷಿಕ ಶಬ್ದ ಅಂದರೆ ಟರ್ಮಿನಾಲಜಿ ಅಂತೀವಿ ನಾವು ಈ ಭಾಷೆಯಲ್ಲಿ ಶಿವನನ್ನು ನಾವು ಇಲ್ಲಿ ಇನ್ನೊಂದು ಹೆಸರು ತಿಳ್ಕೊಳ್ಳೋಣ ಶಿವನನ್ನು ಇನ್ನೊಂದು ಹೆಸರಲ್ಲಿ ಕರಿತೀವಿ ಪ್ರಕಾಶ ಅಂತ ಕರಿತೀವಿ ಶಕ್ತಿಯನ್ನು ವಿಮರ್ಶೆ ವಿಮರ್ಶರೋಪಿಣಿ ವಿದ್ಯಾ ವಿಯದಾದಿ ಜಗತ್ಪ್ರಸು ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ಅದನ್ನು ಶಿವನನ್ನು ಪ್ರಕಾಶನೆಂದು ಶಕ್ತಿಯನ್ನು ವಿಮರ್ಶೆ ಎನ್ನುತ್ತಾರೆ ಇನ್ನು ಚಂದ್ರ ಇಲ್ಲಿ ಲಲಿತಾ ಸಹಸ್ರನಾಮದ ಇನ್ನೂರ ನಲವತ್ತನೇ ನಾಮ ಚಂದ್ರಮಂಡಲ ಮಧ್ಯಗ ಆಮೇಲೆ ಲಲಿತಾ ಸಹಸ್ರನಾಮದ ಇನ್ನೂರ ಎಪ್ಪತ್ತೈದನೇ ನಾಮ ಭಾನುಮಂಡಲ ಮಧ್ಯಸ್ಥ ಹಾಗೆಯೇ ಅಗ್ನಿಮಂಡಲ ವಾಸಿನಿ ಇದೆಲ್ಲ ಲತಾ ಸಹಸ್ರನಾಮದಲ್ಲಿ ಬರುತ್ತೆ ಅದನ್ನ ವಿಶೇಷವಾಗಿ ಕಲೌಟ್ ಮಾಡಿ ನಿಮ್ಗೆ ಅನ್ನಿಸ್ತಾ ಹೋಗಿದ್ದೀರಪ್ಪ ಹೊಸ್ತಾಗಿ ಕಾಣುತ್ತೆ ಅನಿಸುತ್ತೆ ಆದರೆ ಸಹಸ್ರನಾಮ ಪಠ್ನೆ ಮಾಡಿದವ್ರಿಗೆ ಇವೆಲ್ಲ ನಾವು ಶಿ ಪಾರಿಭಾಷಿಕ ಶಬ್ದಗಳನ್ನು ಅಂದರೆ ಟರ್ಮಿನಾಲಜಿ ಒಂದೊಂದಕ್ಕೂ ಒಂದೊಂದು ಅದೇ ಅದೇ ಟರ್ಮಿನಾಲಜಿ ಇರುತ್ತೆ ಅಗ್ನಿ ಅನ್ನೋದಕ್ಕೆ ಮಂಡಲ ವಾಸಿನಿ ಬಿಂದು ಅನ್ನುವಾಗ ಮುನ್ನೂರ ಎಂಬತ್ತನೇ ಲಲಿತಾ ಸಹಸ್ರನಾಮ ಬಿಂದು ಮಂಡಲ ವಾಸಿನಿ ಆಮೇಲೆ ಇನ್ನೊಂದು ಲಲಿತಾ ಸಹಸ್ರನಾಮದ ಏಳ್ನೂರ ಹದಿಮೂರು ಮನೆ ಹದಿಮೂರನೇ ನಾಮ ಗುರುಮಂಡಲ ವಾಸಿನಿ ಇದನ್ನು ಈ ಐದನ್ನು ಕೂಡ ಮಂಡಲ ಪಂಚಕ ಅನ್ನುತ್ತಾರೆ ಯಾವ್ದ ಚಂದ್ರಮಂಡಲ ಮಧ್ಯಸ್ಥ ಭಾನುಮಂಡಲ ಮಧ್ಯಸ್ಥ ವನ್ನಿಮಂಡಲ ಮಧ್ಯಸ್ಥ ಬಿಂದು ಮಂಡಲ ವಾಸಿನಿ ಗುರುಮಂಡಲ ರೂಪಿಣಿ ಈ ಐದನ್ನು ಮಂಡಲ ಪಂಚಕ ಎನ್ನುತ್ತಾರೆ ಹೀಗೆ ಇನ್ನು ಹದಿನಾರು ಹಲ್ಲುಗಳು ಶ್ರೀ ಚಕ್ರೇಶ್ವರ್ಯ ಮೇಲೆ ಕೆಳಗೆ ಇರುವ ಮೂವತ್ತೆರಡು ಹಲ್ಲುಗಳೇ ಕೆಳಗಡೆ ಒಂದು ಹದಿನಾರು ಮೇಲುಗಡೆ ಇರುವ ಹದಿನಾರು ಇವುಗಳನ್ನ ಶಿ ಶುದ್ಧ ವಿದ್ಯಾಂಕುರಾಕಾರ ದ್ವಿಜಪಂಕ್ತಿ ದ್ವಯೋಜ್ವಲ ಇದು ಲಲಿತಾ ಸಹಸ್ರನಾಮದ ಇಪ್ಪತ್ತೈದನೇ ನಾಮ ಇದನ್ನೇ ಷೋಡಶಿ ವಿದ್ಯೆಯ ಷೋಡಶಾಕ್ಷರಿ ವಿದ್ಯೆಯ ಕುರುಹು ನಾನು ಹಿಂದಿನ ಸಂಚಿಕೆಗಳಲ್ಲಿ ಇದರ ಬಗ್ಗೆ ವಿಸ್ತೃತವಾಗಿ ಹೇಳಿದ್ದೇನೆ ಇನ್ನು ದೇವಿಯ ಉಪಾಸನೆ ಶ್ರೀ ಚಕ್ರೋಪಾಸನೆಯಲ್ಲಿ ಶ್ರೀವಿದ್ಯೆ ಎಂದರೆ ಪಂಚದಶಿ ವಿದ್ಯೆ ಇದಕ್ಕೆ ಶ್ರೀಂ ಬೀಜ ಸೇರಿಸಿದರೆ ಇದು ಶ್ರೀ ಷೋಡಶಾಕ್ಷರಿ ವಿದ್ಯೆ ಅಥವಾ ಕಾಮರಾಜ ವಿದ್ಯೆ ಅಂತ ಕರೀತಾರೆ ಶ್ರೀವಿದ್ಯೆಯ ಪರಮೋಚ್ಛ ಮಂತ್ರ ಇದರ ಬಗ್ಗೆ ನಾನು ವಿಶೇಷವಾಗಿ ಹೇಳಿದ್ದೀನಿ ಅದು ಪಂಚದಶಿ ಉಪಾಸನೆ ಹಾಗೂ ಇದು ಗುರು ಅನುಗ್ರಹ ಬಲದಿಂದ ಹದಿನಾರನೇ ಬೀಜ ಮಂತ್ರ ಶ್ರೀ ಅದನ್ನು ಕೂಡಿಸಿದಾಗ ಅದೇ ಷೋಡಶಿ ಮಂತ್ರ ಶ್ರೀ ಷೋಡಶಾಕ್ಷರಿ ವಿದ್ಯಾ ತ್ರಿಕೂಟ ಕಾಮಕೋಟಿಕ ಅಂತ ಬರುತ್ತೆ ಪಂಚದಶಿ ಮಂತ್ರದಲ್ಲಿ ಮೂರು ಕೂಟಗಳಿವೆ ಅವು ವಾಗ್ಭವ ಕೂಟ ಕಾಮರಾಜಕೂಟ ಅದಕ್ಕೆ ಮಧ್ಯಕೂಟ ಅಂತೂ ಕರೀತಾರೆ ಇನ್ನೊಂದು ಮೂರನೇದು ಶಕ್ತಿಕೂಟ ಈ ಹದಿನಾರನೆಯ ಬೀಜ ಮಂತ್ರ ಅದು ನಾಲ್ಕನೇ ಕೂಟವಾದಾಗ ಆ ಮಂತ್ರ ಷೋಡಶಿ ಆಗುತ್ತದೆ ಹ್ರೀಂ ಇದಕ್ಕೆ ಶಾಕ್ತ ಅಥವಾ ಶಕ್ತಿ ಮಂತ್ರ ನಾ ಹಿಂದೆ ಹೇಳಿದ್ದೆ ಶ್ರೀ ಹ್ರೀಂ ಅನ್ನೋದು ಮ ದೇವಿ ಅಥವಾ ಪ್ರಕೃತಿ ದೇವಿಯನ್ನು ನಾವು ನೋಡಬೇಕು ಅಂತಲೇ ಪಾಸ್ವರ್ಡ್ ಯಾವುದಪ್ಪ ಅಂದರೆ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ಪ್ರಕಾರ ಹೇಳಿದ್ರೆ ಹ್ರೀಂ ಅಂತ ನೀವು ಹೇಳಿದ್ರೆ ಶಕ್ತಿ ದೇವತೆಯನ್ನು ನೀವು ದರ್ಶನ ಮಾಡ್ಬೋದು ಅದೇ ರೀತಿ ಶಿವನ ಅಥವಾ ಪರಬ್ರಹ್ಮ ಪ್ರಣವ ಅಂತ ಕರಿತೀವಿ ಅದಕ್ಕೆ ಓಂ ಅನ್ನೋದು ಪಾಸ್ವರ್ಡು ಓಂ ಹ್ರೀಂ ಇನ್ನು ಶ್ರೀವಿದ್ಯಾ ಉಪಾಸನೆಯ ಗರಿಷ್ಠ ಯಂತ್ರ ಇದಕ್ಕಿಂತ ದೊಡ್ಡ ಯಂತ್ರ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಯೂನಿವರ್ಸಲ್ಲಿ ಅದಕ್ಕೆ ಯಂತ್ರರಾಜ ಅಂದರೆ ಶ್ರೀಚಕ್ರ ಅದಕ್ಕೆ ಇದನ್ನು ಮಹಾ ಯಂತ್ರ ಅಂತ ಕೂಡ ಕರೀತಾರೆ ಇದು ಉಪಾಸ್ಯ ದೇವತೆಯ ಒಂದು ಪ್ರತೀಕ ಅಷ್ಟೆ ಒಂದು ದೇವಿನ ನಾವು ಯಾವ್ಯಾವ ರೂಪಗಳಲ್ಲಿ ನಮಗೆ ಐವತ್ತೊಂದು ಶಕ್ತಿಪೀಠಗಳು ನೂರೆಂಟು ಶಕ್ತಿಪೀಠಗಳು ಆ ಸ್ಥಳಗಳನ್ನೆಲ್ಲ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಂಡು ಬಂದಿದೆ ಅವೆಲ್ಲದರ ಒಂದು ಪ್ರತೀಕ ಈ ಒಂದು ಯಂತ್ರ ಅಥವಾ ಶ್ರೀಚಕ್ರ ಇದನ್ನು ಮಹಾಯಂತ್ರ ಅಂತ ಕರೀತಾರೆ ಭೌತಿಕ ಅಥವಾ ರೇಖಾತ್ಮಕ ಪ್ರತೀಕ ಸಾಕಾರ ಮೂರ್ತಿಗೆ ಸಲ್ಲುವ ಎಲ್ಲ ಪೂಜೆಯು ಈ ಯಂತ್ರಕ್ಕೆ ಸಂಸ್ಕಾರಗಳಿಂದ ಶಕ್ತಿಗಳನ್ನು ಪ್ರತಿಷ್ಠಿಸಿ ಮಂಡಲವನ್ನಾಗಿ ಪೂಜಿಸುವ ಒಂದು ಕ್ರಮ ಇಲ್ಲಿ ಬಿಂದು ಇದರ ಅರ್ಥ ಶುಕ್ಲಾಣು ಅಥವಾ ಬೀಜ ಅಥವಾ ಹನಿ ಮೇಲ್ಮುಖ ತ್ರಿಕೋಣ ಶಿವ ಪುರುಷ ಕೆಳಮುಖ ತ್ರಿಕೋಣ ಪ್ರಕೃತಿ ಶಕ್ತಿ ಅಥವಾ ಸ್ತ್ರೀ ತತ್ವ ಒಂದು ಯೋನಿಯನ್ನು ಸೂಚಿಸುತ್ತದೆ ಅಂದರೆ ಪ್ರಕೃತಿ ಪುರುಷತಕ್ಕಂಥದ್ದು ಇವುಗಳ ಒಂದು ಉದ್ದೇಶ ಇನ್ನು ಶ್ರೀಚಕ್ರೋಪಾಸನೆಯ ಪಾರಿಭಾಷಿಕ ಅಂದರೆ ಟರ್ಮಿನಾಲಜಿ ಪ್ರಕಾರ ಶಿವನಿಗೆ ಇನ್ನೊಂದು ಹೆಸರು ಸಮಯ ಶಿವೆಗೆ ಅಂದರೆ ಪ್ರಕೃತಿಗೆ ಸಮಯ ದೀರ್ಘ ಒಂದು ಸಮಯ ಶಿವ ಶಿವೆ ಸಮಯ ಎಂದು ಸಾಧಕ ಉಪಾಸಕನಿಗೆ ಅಂದರೆ ಇವೆರಡನ್ನೂ ಉಪಾಸನೆ ಒಬ್ಬ ವ್ಯಕ್ತಿ ನಮ್ಮಂತ ಅವ್ರನ್ನ ಸಮಯೀ ಎನ್ನುತ್ತಾರೆ ಸಮಯ ಸಮಯ ಇದನ್ನು ಉಪಯೋಗ ಯಾರು ಉಪಾಸನೆ ಮಾಡ್ತಾರೋ ಪೂಜೆ ಮಾಡ್ತಾರೋ ಉಪಾಸನೆ ಅಂದರೆ ಪೂಜೆ ಮಾಡ್ತಕ್ಕಂಥವ್ರನ್ನ ಸಮಯಿ ಎನ್ನುತ್ತಾರೆ ಶ್ರೀಚಕ್ರೇಶ್ವರಿಯ ಶ್ರೀದೇವಿಯ ದೃಷ್ಟಿಯಿಂದಲೇ ಎಂಟು ಪಟ್ಟಣಗಳು ಅಂದರೆ ಏಯ್ಟ್ ಸಿಟೀಸ್ ಯಾವುದು ನೋಡೋಣ ಎಂಟು ಏಯ್ಟ್ ಸಿಟೀಸ್ ಯಾವುದಪ್ಪ ಅಂದರೆ ಆ ದೇವಿಯ ದಿವ್ಯ ನೋಟದ ಸಂಕೇತ ಸೂಚಕ ಅವು ಒಂದು ವಿಶಾಲ ವಿಶಾಲಕ್ಷ ಅಂದರೆ ಒಳಗಡೆ ಇರುವ ಅಗಲವಾದ ಗುಡ್ಡೆ ಕಣ್ಣಿನ ಗುಡ್ಡೆಯಲ್ಲಿ ವಿಶಾಲ ಇನ್ನೊಂದು ಕಲ್ಯಾಣ ಎಂಬುದು ಆಶ್ಚರ್ಯ ಸೂಚಕ ನೋಟ ಅಂದರೆ ಕಣ್ಣಿನಲ್ಲಿ ನಾವು ಕಣ್ಣಿನಿಂದಲೇ ಬೇಕಾದಷ್ಟು ವಿಚಾರಗಳನ್ನು ತಿಳಿಸ್ಬೋದು ಅದಕ್ಕೆ ಡ್ಯಾನ್ಸರ್ಸ್ ಗೊತ್ತಿರುತ್ತೆ ಬರೀ ಕಣ್ಣಿನ ಒಂದು ಸಂಚಲನದಿಂದ ಎಷ್ಟು ರೀತಿ ನಾವು ನಿತ್ಯ ಜೀವನದಲ್ಲೂ ಮಾಡ್ತೀವಿ ಆದರೆ ಡ್ಯಾನ್ಸರ್ಸು ಒಂದು ಸಾಂಪ್ರದಾಯಿಕವಾಗಿ ಮಾಡ್ತಾರೆ ಒಂದು ವಿಶಾಲ ಅಂದರೆ ಒಳಗಡೆ ಇರುವ ಅಗಲವಾದ ಕಣ್ಗುಡ್ಡೆ ಇನ್ನೊಂದು ಕಲ್ಯಾಣ ಎಂಬುದು ಆಶ್ಚ ಕಣ್ಣಿಗೆ ಏನಾದ್ರೂ ಒಂದು ಆಶ್ಚರ್ಯ ಕಣ್ಣಿಯ ಮೇ ಮೇಲಕ್ಕೆ ಎತ್ತತೀವಿ ಹೇಗಂತೀವಿ ಆಶ್ಚರ್ಯ ಸೂಚಕ ಇನ್ನೊಂದು ಅಯೋಧ್ಯೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುವ ಕಣ್ಣಿನೊಳಗಿರುವ ಕರಿಯ ಗುಡ್ಡೆ ಧಾರ ಎಂದರೆ ದೃಷ್ಟಿ ಮಧುರೆ ಎಂಬುದು ಚಂಚಲತೆಯ ಸೂಚಕ ಅವಂತಿ ಅನ್ನೋದು ಮುಗ್ಧತೆಯ ಸೂಚಕ ವಿಜಯ ಓರೆನೋಟದ ಸೂಚನೆ ಒಂಥರ ಕೆಲವರು ಓರೆನೋಟದಲ್ಲಿ ನೋಡ್ತಾರೆ ಅದು ಅಂದರೆ ಜಗಜ್ಜನನಿಯ ಮೂರು ಕಣ್ಣುಗಳಾದ ಬಲಗಣ್ಣು ಸೂರ್ಯರೂಪ ಬಲಗಣ್ಣು ಎಡಗಣ್ಣು ಚಂದ್ರಸ್ವರೂಪ ಹಣೆಯ ಮಧ್ಯಭಾಗದ್ದು ಅಗ್ನಿಸ್ವರೂಪ ಆಕೆಯ ಮೂರು ನೇತ್ರಗಳು ಬಣ್ಣ ಕೆಂಪು ಬಿಳಿ ಹಾಗೂ ಕಪ್ಪು ಬಣ್ಣಗಳಿಂದ ಕೂಡಿದ್ದು ಶ್ರೀಚಕ್ರವೇ ಅವುಗಳಲ್ಲಿ ಮೂರ್ತಿ ವೆತ್ತಂತಾಗಿದೆ ಶ್ರೀ ಆದಿಶಂಕರಾಚಾರ್ಯರ ಸೌಂದರ್ಯ ಲಹರಿಯ ನಲವತ್ತೊಂಬತ್ತನೇ ಶ್ಲೋಕ ವಿಶಾಲ ಕಲ್ಯಾಣಿ ಅನ್ನೋದರಲ್ಲಿ ದೇವಿಯ ನೋಟದ ಪೂರ್ಣ ವಿವರಗಳು ಆ ಆಚಾರ್ಯರ ನಲವತ್ತೊಂಬತ್ತನೇ ಶ್ಲೋಕ ವಿಶಾಲ ಕಲ್ಯಾಣಿ ಅನ್ನೋದರಲ್ಲಿ ಇದೆಲ್ಲ ಈ ಎಂಟು ಬರುತ್ತವೆ ಇನ್ನು ಶ್ರೀ ವಿದ್ಯಾ ಪೂಜಾ ಕ್ರಮದಲ್ಲಿ ಕನ್ನಿಕಾ ಪೂಜೆ ಒಂದು ಕ್ರಮ ಇದು ಚಿಕ್ಕ ಬಾಲಿಕೆಯರನ್ನು ಹೆಣ್ಮಕ್ಕಳನ್ನು ಚಿಕ್ಕ ಹೆಣ್ಮಕ್ಕಳನ್ನು ಸಾಂಕೇತಿಕವಾಗಿ ಪೂಜಿಸೋದು ಅಂದರೆ ಹತ್ತು ವರ್ಷದೊಳಗಿರ ಕುಮಾರಿಯರನ್ನು ಪೂಜಿಸುವ ಇದಕ್ಕೆ ಕೌಮಾರಿ ಪೂಜೆ ಈ ಕುಮಾರಿಯರನ್ನು ಹೆಸರುಗಳು ಹೀಗಿದೆ ಕುಮಾರಿ ತ್ರಿಮೂರ್ತಿ ಕಲ್ಯಾಣಿ ರೋಹಿಣಿ ಕಾಳಿ ಚಂಡಿಕಾ ಶಾಂಭವಿ ದುರ್ಗ ಹಾಗೂ ಒಂಬತ್ತನೇದೇ ಸುಭದ್ರ ಎಂಬ ರೂಪದಿಂದ ಪೂಜಿಸೋದು ಇವೆರೆಲ್ಲ ಕ್ರಮವಾಗಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ವರ್ಷದಲ್ಲಿರೋ ಮಕ್ಕಳಾಗಿರಬೇಕು ಇದನ್ನು ಪೂಜೆ ಮಾಡಬೇಕಾದ್ರೆ ಅಂದರೆ ರಜಸ್ವಲೆ ಇನ್ನು ಅಂದರೆ ಬಿಫೋರ್ ಮೆಚುರಿಟಿ ಹೆಣ್ಮಕ್ಳು ಅಂಥ ಮಕ್ಕಳನ್ನು ದೇವಿ ಅಂತ ನಾವು ಪೂಜಿಸುವಂಥದ್ದು ಇನ್ನು ಶ್ರೀಚಕ್ರ ಪೂಜೆಯಲ್ಲಿ ಬಾಹ್ಯ ಪೂಜೆ ಹೊರಗಡೆ ಮಾಡ್ತಕ್ಕಂಥದ್ದು ಆಮೇಲೆ ಆಂತರಿಕ ಪೂಜೆ ಎಂಬ ಎರಡು ವಿಧ ಪೂಜೆಗಳಿವೆ ಇದು ಮೂರ್ತಿ ಅಂದರೆ ಒಂದು ವಿಗ್ರಹ ಇದಿಟ್ಕೊಂಡು ಮಂತ್ರ ಮಂತ್ರದಿಂದ ಲಲಿತಾ ಸಹಸ್ರನಾಮ ಮಂತ್ರ ಆಮೇಲೆ ಯಂತ್ರ ಇದು ಮಂತ್ರ ಯಂತ್ರಗಳ ಮೂಲಕ ಶ್ರೀದೇವಿಯನ್ನು ಆರಾಧಿಸೋದು ಇದು ಹೊರಗಡೆಯಿಂದ ಮಾಡುವಂಥ ಬಾಹ್ಯ ಪೂಜೆ ಆಮೇಲೆ ಅಂತರಂಗದಲ್ಲೇ ಶ್ರೀಚಕ್ರೇಶ್ವರಿಯನ್ನು ಧ್ಯಾನಿಸಿಕೊಂಡು ಜ್ಞಾನದಲ್ಲಿ ಮನಸ್ಸನ್ನು ಲಯಗೊಳಿಸುವುದೇ ಆಂತರಿಕ ಪೂಜೆ ತನ್ನ ಆತ್ಮವೇ ಆಗಿರುವ ಶ್ರೀ ಮಾತೆಯನ್ನು ತನ್ನ ಅನುಭೂತಿಯ ಮೂಲಕ ಆರಾಧಿಸುವುದು ಇದೇ ಜ್ಞಾನವೇ ಇದನ್ನು ಪರಾಶಕ್ತಿ ಎಂದು ತಿಳಿದು ಈ ಮನಸ್ಸನ್ನು ಶ್ರೀ ಮಾತೆಯಲ್ಲಿ ಲಯಗೊಳಿಸಿ ಒಂದು ಸಚ್ಚಿದಾನಂದವನ್ನು ಅನುಭವಿಸ್ಬೋದು ಬ್ರಹ್ಮಾಂಡ ಪಿಂಡಾಂಡದ ಪ್ರತಿ ಸೃಷ್ಟಿಗೂ ಜೀವ ಚೈತನ್ಯ ನೀಡಿರುವ ಶ್ರೀ ಚಕ್ರೇಶ್ವರಿಗೆ ಇರುವ ಅಪರಮಿತ ಶಕ್ತಿ ತೇಜಸ್ಸು ಜ್ಞಾನ ರೂಪ ಸಂಪತ್ತು ಮುಂತಾದ ಯಾವುದೇ ವಿಷಯ ವಿಚಾರಗಳಿಗೆ ಯಾವುದ್ರೊಡನೆಯೂ ಹೋಲಿಕೆ ಸಾಧ್ಯವೇ ಇಲ್ಲ ಉದಾಹರಣೆಗೆ ನಂದು ಒಂದು ಶ್ಲೋಕ ಗೆಪ್ಕ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಹ ರಾಮ ರಾವಣಯೋ ಯುದ್ಧಂ ರಾಮ ರಾವಣಯೋ ರಿವ ಅಂತ ಒಂದು ಶ್ಲೋಕ ಇದೆ ಅಂದರೆ ಏನಂತೆ ಆಕಾಶಕ್ಕೆ ನಾವು ಯಾವುದು ಹೋಲಿಕೆ ಮಾಡೋಕ್ಕಾಗ ಓದೇ ಇಲ್ಲ ಆಕಾಶಕ್ಕೆ ಆಕಾಶನೇ ಹೋಲಿಕೆ ಸಾಗರಕ್ಕೆ ಸಾಗರವೇ ಸರಿಸಾಟಿ ಅದೇ ರೀತಿ ರಾಮರಾವಣರ ಯುದ್ಧಕ್ಕೆ ಸರಿಸಮಾನರಾಗಿರ್ತಕ್ಕಂಥದ್ದು ರಾಮ ರಾವಣರ ಯುದ್ಧವೇ ಅಂದರೆ ಒಂದು ಹೋಲಿಕೆಗೆ ಸಿಗದೆ ಇರತಕ್ಕಂಥದ್ದನ್ನು ಇದರಂತೆ ಶ್ರೀ ಚಕ್ರೇಶ್ವರಿಗೆ ಸರಿಸಾಟಿ ಶ್ರೀಚಕ್ರೇಶ್ವರಿ ಮಾತೆಯೇ ಶ್ರೀ ವಿದ್ಯೋಪಾಸಕರು ಶ್ರೀಚಕ್ರವನ್ನು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸಿ ಸಿದ್ಧಿ ಪಡೆದರೆ ಅವರನ್ನು ಸಿದ್ಧಿದಾತ್ರಿ ಎಂಬ ದುರ್ಗೆಯ ಒಂಬತ್ತನೇ ಶಕ್ತಿಯು ಸಕಲ ಸಿದ್ಧಿಯನ್ನು ನೀಡುತ್ತಾಳೆ ಯಾವುದು ಆ ಸಿದ್ಧಿಗಳು ಎಂಬುದು ಒಂದು ಬ್ರಹ್ಮವೈರ ಪುರಾಣದ ಶ್ರೀ ಕೃಷ್ಣ ಜನ್ಮಖಂಡದಲ್ಲಿ ಹದಿನೆಂಟು ಸಿದ್ಧಿಗಳನ್ನು ಹೇಳಲಾಗಿದೆ ಆ ಹದಿನೆಂಟು ಸಿದ್ಧಿಗಳು ಯಾವುದು ಅಂತ ತಿಳ್ಕೊಂಬರೋಣ ಅವು ಅಣಿಮ ಅದು ಪರಮಾಣುವಿನಂತೆ ಅತ್ಯಂತ ಸೂಕ್ಷ್ಮ ರೂಪ ಪಡೆಯುವುದು ಥರ ಇನ್ನೊಂದು ಲಘಿಮ ಅಂದರೆ ಹತ್ತಿಯಂತೆ ಬಹಳ ಹಗುರವಾಗಿರುವುದು ಪ್ರಾಪ್ತಿ ಅಂದರೆ ಚಂದ್ರಮಂಡಲಗಳಿಗೂ ಗಮನ ಪ್ರಾಕಾಮ್ಯ ಅಂದರೆ ಸತ್ಯ ಸಂಕಲ್ಪತ್ವ ಮಹಿಮಾ ವಿಭುತ್ವ ಪ್ರಾಪ್ತಿ ಈಶಿತ್ವ ಅಂದರೆ ಸಕಲ ಭೂತಗಳ ಉತ್ಪಾದನೆಯ ಸಾಮರ್ಥ್ಯ ವಶಿತ್ವ ಸಕಲ ಪ್ರಾಣಿಗಳ ನಿಯಂತ್ರಣ ಸರ್ವಕಾಮಾವಸಾಯಿತ ಇದು ಎಂಟನೇದು ಒಂಬತ್ತು ಸರ್ವಜ್ಞತ್ವ ದೂರಶ್ರವಣ ಹತ್ತನೇದು ಹನ್ನೊಂದು ಪರಕಾಯ ಪ್ರವೇಶನ ಹನ್ನೆರಡನೇದು ವಾಕ್ಸಿದ್ಧಿ ಕಲ್ಪವೃಕ್ಷತ್ವ ಹದಿಮೂರು ಸೃಷ್ಟಿ ಹದಿನಾಲ್ಕನೇದು ಹದಿನೈದು ಸಂಹಾರಕರಣ ಹದಿನಾರು ಅಮರತ್ವ ಹದಿನೇಳದು ಸರ್ವ ನಾಯಕತ್ವ ಹದಿನೆಂಟು ಭಾವನ ಹತ್ತೊಂಬತ್ತು ಸಿದ್ಧಿ ಇವೆಲ್ಲವನ್ನು ಶ್ರೀಚಕ್ರದ ಸಾಧಕ ಶ್ರೀವಿದ್ಯೋಪಾಸಕರಿಗೆ ಯಾರು ಇದನ್ನೆಲ್ಲ ಶ್ರೀವಿದ್ಯೆಯನ್ನ ಹತ್ರ ಉಪಾಸನೆ ಮಾಡುತ್ತೆ ಇವೆಲ್ಲ ಸಿದ್ಧಿಗಳು ಕೂಡ ದೊರೆಯುತ್ತವೆ ಅನ್ನೋದನ್ನು ಹದಿನೆಂಟು ಸಿದ್ಧಿಗಳು ಇವುಗಳನ್ನ ಶ್ರೀವಿದ್ಯೆ ಇದು ಒಂದು ಯಾವ ವಿಶ್ವವಿದ್ಯಾನಿಲಯ ಒಂದು ಜನ್ಮದಲ್ಲಿ ಇಷ್ಟನ್ನು ನೀಡಲು ಸಾಧ್ಯವೇ ಇಲ್ಲ ಇದಿಷ್ಟು ಶ್ರೀವಿದ್ಯೆಯಿಂದ ತಿಳಿಯುತ್ತೆ ಒಂದು ಯೂನಿವರ್ಸಿಟಿ ಕೊಡೋದಕ್ಕಾಗದೆ ಇರುವಂಥ ಈ ಹದಿನೆಂಟು ಸಿದ್ಧಿಗಳ ಹೆಸರುಗಳನ್ನು ನಾವು ತಿಳ್ಕೊಂಡಿದ್ದೀವಿ ಇನ್ನು ಶ್ರೀಚಕ್ರೇಶ್ವರಿ ಶ್ರೀ ದೇವಿಯು ಮೂವತ್ತಾರು ತತ್ವಗಳನ್ನೇ ತತ್ವಗಳ ಹೆಸರನ್ನು ನಾನು ಹಿಂದೆ ಹೇಳಿದ್ದೀನಿ ಆಸನವನ್ನಾಗಿ ಮಾಡಿ ಅವುಗಳು ಪಂಚ ಯಾವುದು ನೋಡೋಣ ಮೂವತ್ತಾರು ತತ್ವಗಳ ಆಸನಗಳು ಅಂದರೆ ಪಂಚಭೂತಗಳು ಅದು ಯಾವುದು ಐದು ಪೃಥ್ವಿ ಅಂದರೆ ಭೂಮಿ ಆಪ್ ನೀರು ಅಥವಾ ಜಲ ತೇಜಸ್ ಅದಕ್ಕೆ ಅಗ್ನಿ ಅನಲ ಅಥವಾ ಬೆಂಕಿ ಅಂತ ವಾಯು ಅಂದರೆ ಅನಿಲ ಆಮೇಲೆ ಆಕಾಶ ಪಂಚ ಕರ್ಮೇಂದ್ರಿಯಗಳು ಯಾವುದು ಅಂದರೆ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಪಂಚ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಹಾಗೂ ಚರ್ಮ ಪಂಚ ಪ್ರಾಣಗಳು ಅಂದರೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಪ್ರಾಣೋಪಾನ ವ್ಯಾನೋದಾನ ಸಮಾನ ಸಪ್ರಾಣ ಐದು ಕೋಶಗಳು ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಪಂಚ ತನ್ಮಾತ್ರೆಗಳು ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಆಮೇಲೆ ಜೊತೆಗೆ ರಕ್ತ ಮಾಂಸ ನರ ಅಸ್ಥಿ ಮುಳೆ ಚರ್ಮ ಕೊನೆಗೆ ಬುದ್ಧಿ ಚಿತ್ತ ಹೀಗೆ ಒಟ್ಟು ಮೂವತ್ತಾರು ತತ್ವಗಳೇ ಸಕಲರಲ್ಲೂ ಅಂದರೆ ಪ್ರತಿಯ ವ್ಯ ವ್ಯಕ್ತಿನಲ್ಲೂ ಈ ಮೂವತ್ತಾರು ತತ್ವಗಳು ಶಿವಶಕ್ತಿಯರಂತೆ ನಮ್ಮಲ್ಲಿರುತ್ತವೆ ಅತಿ ಸೂಕ್ಷ್ಮ ರೂಪದಲ್ಲಿ ಅವು ನೆಲೆಸಿವೆ ಅಂದರೆ ಶಿವನಿಂದ ಭೂಮಿಯವರೆಗೂ ಅಲ್ಲಿಂದ ಮೂವತ್ತಾರು ತತ್ವಗಳಿವೆ ಅವುಗಳನ್ನೇ ಶ್ರೀ ಚಕ್ರೇಶ್ವರಿ ಪ್ರಕೃತಿ ಪುರುಷ ತನ್ನ ಆಸನವನ್ನಾಗಿ ಮಾಡಿಕೊಂಡಿದ್ದಾಳೆ ಅವಳು ಕೂತ್ಕೊಳ್ಳೋ ಚೇರು ಮೂವತ್ತಾರು ತತ್ವಾಸನ ತತ್ವಮಿ ಅದು ಲಲ್ತದಲ್ಲಿ ಬರುತ್ತೆ ಇನ್ನು ಹನ್ನೆರಡು ಶಕ್ತಿಪೀಠಗಳನ್ನು ಕುರಿತ ಒಂದು ಶ್ಲೋಕ ನಾವು

പയ കുമാരി കുറദേശ കുമാര കരള ദേശ അനർ अंबिका फ करवी रे करवी रे महालक्ष्मी कालिका ये ये प्रयागे പ്രഗേ ലളിത പ്രയാഗേ ലളിത വിസിനിം വരണ്യം विशालाक्षी ए, 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 विशालाक्षी गया मंगल्य का गया गौरी का

नेपाले गुह्यकेशर मलये कामाक्षी काम का पुरे कुमारी केरले देशे आनर्ते फयाम ീരേ മഹാല കാളിക്ലവസ്ഥളേ പ്രയാഗെ ലളിത വിന്ധ്യ വിന്ധ്യ ചലനിവാസിനം പില്യഗൗരിഗെ സുന്ദരീസേപാളെ ನೇಪಾಳೆ ಪಾಳೆ ಗುಹ್ಯಕೆ ಶ್ವರ್ರೀ ಈ ಹನ್ನೆರಡು ಶಕ್ತಿಪೀಠಗಳನ್ನು ಕುರಿತ ಈ ಒಂದು ಶ್ಲೋಕವನ್ನು ನಾನು ಆ ಮಹಾತಾಯಿಗೆ ತೋಡಿ ರಾಗದಲ್ಲಿ ಮನಸ್ಸಿನ ಅಂತರಾಳದಿಂದ ತೋಡಿಕೊಂಡು ಈ ಶಕ್ತಿಪೀಠಗಳ ದಿವ್ಯ ದರ್ಶನ ಇದು ಕೂಡ ಒಂದು ಟೂರಿಸ್ಟ್ ಸೆಂಟರ್ಗಳು ಎಷ್ಟು ಹೆಸರಾಂತ ಟೂರಿಸಂ ನಡೆಸ್ತಕ್ಕಂಥದ್ದು ಅವರು ಮಾಡ್ತಾಯಿದ್ರು ಇಂಥ ಹನ್ನೆರಡು ಶಕ್ತಿ ಪೀಠಗಳಿಗೂ ಕೂಡ ಈಗ ಕಾರಣಾಂತರದಿಂದ ಅಂದರೆ ಕಾರಣಾಂತರ ಅಲ್ಲ ಕರೋನಾ ಅಂತರ ಕರೋನಾದಿಂದ ಅವುಗಳೆಲ್ಲ ನಿಂತು ಹೋಗಿದೆ ಅದನ್ನೆಲ್ಲ ಮನೆಗೊಂಡು ನಮ್ಮ ಶಿವಶಕ್ತಿ ಕಲಾ ಕೇಂದ್ರದವರು ನಮಗೆ ಈ ನಾಲ್ಕನೇ ಒಂದು ಹೊಸ ಸಂಚಿಕೆ ಹೊಸ ವಿಭಾಗದ ಈ ನಾಲ್ಕನೇ ಸಂಚಿಕೆಯಲ್ಲಿ ನಾವು ಇದು ತೊಂಬತ್ನೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬ ಇನ್ನೂರು ತೊಂಬತ್ತಾರನೆಯ ಒಂದು ಸಂಚಿಕೆ ಇದು ಅದರಲ್ಲಿ ನಾಲ್ಕು ಸಂಚಿಕೆಗಳನ್ನು ಶ್ರೀಚಕ್ರ ಶ್ರೀವಿದ್ಯೆ ಹಾಗೂ ವಿಶೇಷವಾದ ವಿಚಾರಗಳು ಅದಕ್ಕೆ ನೂರೆಂಟು ಒಂದು ಬಹಳ ಯೂಸ್ಫುಲ್ ಇನ್ಫಾರ್ಮೇಷನ್ ಎಲ್ಲೆಲ್ಲಿಂದೋ ಕಲೌಟ್ ಮಾಡಿದ್ದನ್ನು ಒಂದು ಕಡೆ ಇಲ್ಲಿ ಸಂಗ್ರಹಿಸಿ ಅವುಗಳ ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಂಡಾಗ ಎಷ್ಟೊಂದು ಶಕ್ತಿಪೀಠಗಳು ತತ್ವಗಳು ವಿಚಾರಗಳು ಅಟ್ಲೀಸ್ಟ್ ಕೊನೆ ಪಕ್ಷ ಆ ಹೆಸರುಗಳನ್ನು ಸ್ಮರಿಸೋದೇ ನಮ್ಮ ಪ್ರತಿಯೊಂದು ರಕ್ತ ಕಣಗಳಿಗೂ ಆ ಹೆಸರುಗಳು ನಮ್ಮಲ್ಲಿ ಅಂತರ್ಗತವಾಗಿ ಒಂದು ಹೊಸ ಚೈತನ್ಯ ಚೈತನ್ಯಾರ್ಥ ಸಮಾರಾಧ್ಯ ಚೈತನ್ಯ ಪ್ರಿಯೆ ಅಂತ ಆ ಮಹಾತಾಯಿನ ಸ್ಮರಿಸಿ ಈ ಹೊಸ ವಿಭಾಗದ ನಾಲ್ಕನೇ ಸಂಚಿಕೆಗೆ ಮಂಗಳಹಾಡಿ ಮುಂದೆ ಮತ್ತೊಂದು ವಿ ಇಷ್ಟೇ ಈ ವಿಚಾರಗಳನ್ನು ಇನ್ನೂ ಮುಂದುವರಿಸ್ತಾ ತಾವೆಲ್ಲ ಕಾಯ್ತಾಯಿರಿ ಮುಂದಿನ ಸಂಚಿಕೆಗೆ ಇವುಗಳನ್ನೆಲ್ಲ ಈ ನಾಲ್ಕು ಸಂಚಿಕೆಗಳಲ್ಲಿ ಇದುವರೆಗೂ ಏನೇನು ವಿಚಾರಗಳನ್ನು ಬಹಳ ಹಲವಾರು ಕಡೆಗಳಿಂದ ಸಂಗ್ರಹಿಸಿದ ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಂಡಂಥ ಒಂದು ಮನಸ್ಸಿಗೆ ಆನಂದ ಒಂದು ರೀತಿ ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ಒಂದು ರೀತಿ ಹಗುರವೂ ಆಗಿದೆ ನನ್ನ ಮನಸ್ಸಿಗೆ ಆನಂದವಾಗಿದೆ ತಮಗೂ ಇಂತಹ ಆನಂದ ಆಗೋದಿರಲಿ ಲವಲೇಶವೂ ಸನ್ ಸಂಶಯನೂ ಇಲ್ಲ ಸಂದೇಹನೂ ಇಲ್ಲ ಹೀಗಾಗಿ ಆನಂದಿಸ್ತಾಯಿರಿ ಮತ್ತೆ ತಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ಭೇಟಿ ಮಾಡ್ತೇನೆ ನಮಸ್ಕಾರ